ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಪತ್ರಕರ್ತರ ಸಹಕಾರಿ ಸಂಘದ ಸಭೆ. ಕರ್ನಾಟಕ ಪತ್ರಕರ್ತರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಸಭೆ ಶನಿವಾರ ದಿನಾಂಕ 21/9/2024 ಬೆಳಗಾವಿಯ ಶಿವಬಸವ ನಗರದ ನಾಗನೂರು ರುದ್ರಾಕ್ಷಿ ಮಠದ ಆವರಣದಲ್ಲಿರುವ ವಿಜ್ಞಾನ ಕೇಂದ್ರದ ಬಯಲು ಸಭಾಗೃಹದಲ್ಲಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರುದ್ರಾಕ್ಷಿ ಮಠದ ಪೀಠಾಧಿಕಾರಿ ಡಾ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ಶಾಸಕ ಆಸಿಫ್ ರಾಜು ಸೇಟ್ ಅವರು ಮತ್ತು ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀಮತಿ ಮಂಗಲಾ ಮೆಟಗೌಡ ಅವರು ಹಾಗೂ ಸಂಘದ ಅಧ್ಯಕ್ಷ ಮುರುಗೇಶ್ ಶಿವಪೂಜಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು. ಇಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಧಾ ಪಟೇದ ಹಿರಿಯ ಸಂಪಾದಕ, ಶ್ರೀ ಸಲೀಂ ಧಾರವಾಡಕರ್ ಹಿರಿಯ ಸಾಹಿತಿಗಳಾದ ಶ್ರೀಯುತ ಎಲ್ಎಸ್ ಶಾಸ್ತ್ರಿ, ಶ್ರೀ ಸಿದ್ದು ಯಾಪಲ್ ರವಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಂಪತ್ ಕುಮಾರ್ ಮುಚ್ಚವಳಂಬಿ ಹಾಗೂ ಇನ್ನು ಹಲವಾರು ಮಾಧ್ಯಮ ಮತ್ತು ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್. ಖುಷಿ ಆಗಿದೆ. ಒಕ್ಕನ 5 ವರ್ಷ ಹಿಂದೆ ಬಂದಾಗ ಒಬ್ರು ಇಬ್ರು ಅಷ್ಟೇ ಜನ ಇತ್ತು, ಆದ್ರೆ ಅಷ್ಟು ಇಷ್ಟ ಇದ್ದಿಲ್ಲ. ಇನ್ನೊಮ್ಮೆ ಬಂದಾಗ ಪೂರ್ತಿ ಒಂದು ಫುಲ್ ಅರ್ಧಮಗ ಆಗಲಿ ಅಂದ್ರೆ ಚೆನ್ನಾಗಿ ಆಗ್ತದಂತ ನಾನು ಆಶಿಸ್ತೀನಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಘಟನೆ ಯಾರನ್ನ ಒಂದು ಕೌಂಟ್ ಮಾಡ್ಯದಂದ್ರೆ ವಿತರಕರನ್ನ ಇಲ್ಲಿ ಗುರುತಿಸಿ ಅವ್ರನ್ನೊಂದು ಕರೆದು ಒಂದು ಅವರಿಗೆ ಮಾನ ಮರ್ಯಾದೆ ಯೋಗ್ಯತನ ಒಂದು ಕೊಟ್ಟಿದಾರಲ್ಲ, ಇದು ಹೆಚ್ಚಿಂದು. ವಿತರಕರನ್ನ ಭವಿಷ್ಯ ಯಾರೂ ಗಣನೆ ತೋಳದೇ ಇಲ್ಲ. ಮುಖ್ಯವಾಗಿ ಪತ್ರಿಕೆಗಳನ್ನು ಮುಟ್ಸೋರವರೇ, ಯಾವುದೇ ಊರಿಗೆ ಹೋದ್ರೆ ಅಲ್ಲಿಂದ ಊರೆಲ್ಲ ಮುಟ್ಟಬೇಕಾದ್ರೆ ವಿತರಕರ ಸಂಘಟನೆ ಬೇಕೇ. ಅಂಥವ್ರನ್ನ ಇವತ್ತೇ ನಮ್ಮ ಕರ್ನಾಟಕ ಪತ್ರಕರ್ತ ನಿರುದ್ಯೋಗ ಸಂಘ ಅವ್ರನ್ನ ಗುರ್ತ ಹಿಡಿದು ಅವ್ರನ್ನೂ ಕೂಡ ಒಂದು ಗೌರವ ಪಟ್ಟದಲ್ಲ ಶಿವಪೂಜೆ ಮಾಡ್ಕೊಂಡೆ ತುಂಬ ಧನ್ಯವಾದ. ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ಯಾವೆಲ್ಲ ಸಂದರ್ಭದಲ್ಲಿ ಅವರಿಗೆ ನಮ್ಮೊಟ್ಟಿಗೆ ಸೇರ್ಲಿಕ್ಕೆ ಆಗ್ತದೆ, ನಮ್ಮೊಟ್ಟಿಗೆ ಭಾಗವಹಿಸ್ಲಿಕ್ಕೆ ಆಗ್ತದೆ, ಆಗ ಬಂದು ನಮಗೊಂದು ಎನರ್ಜಿ ಬೂಸ್ಟರ್ ಕೊಟ್ಟು ಹೋಗ್ತಾರೆ. ನಿಮ್ಗೊಂದಷ್ಟು ಜವಾಬ್ದಾರಿ ಇದೆ, ನಿಮ್ಗೊಂದಷ್ಟು ಬಾಕಿ ಸಂಘಟನೆಗಳಿಂದ ನಿಮ್ಮ ಸಂಘಟನೆ ವ್ಯತಿರಿಕ್ತವಾಗಿ ಒಳ್ಳೆ ಕಾರ್ಯಕ್ರಮ ಮಾಡುವಂತಹ ನಮ್ಗೆ ಒಂದಷ್ಟು ಜವಾಬ್ದಾರಿಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಹಾಗೆ ಅವರ ಆಶೀರ್ವಾದವೋ ಅಥವಾ ಅವರ ಅಭಿಲಾಷೆಯು ಪ್ರತಿ ಸರ್ತಿ ಸಹ ನಾವು ಅವರ ಮಾತಿನಂತೆ ಒಂದೊಂದು ಹೆಜ್ಜೆಯನ್ನು ನಾವು ಮುಂದೆ ಇಟ್ಟಾ ಹೋಗ್ತಾ ಇದ್ದೇವೆ. ಶರಣು ಸನ್ಮಾನ ಮಾಡುವಷ್ಟು ದೊಡ್ಡವರಲ್ಲ, ಆದರೂ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಸೇರಿ ಮಹಾಸ್ವಾಮಿಗಳಿಗೆ ಒಂದು ಕಿಚ್ಚಿತ್ತ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.